ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ಬಸವೇಶ್ವರ ಬಜಾರ್ನಲ್ಲಿ ಕಣ್ಣಿಗೆ ಖಾರದ ಪುಡಿ ಎರಚಿ ಆರು ಲಕ್ಷವನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ ಅನ್ವೇರಿ ಜ್ಯುವೆಲರ್ಸ್ ಅಂಗಡಿಯ ಗುಮಾಸ್ತ ಸಂತೋಷ್ ಹಣ ಕಳೆದುಕೊಂಡವರು ಸಂತೋಷ್ ಅವರು ಬ್ಯಾಂಕ್ಗೆ ಹಣ ಜಮಾ ಮಾಡಲು ಹೊರಟಿದ್ರು ಈ ವೇಳೆ ಇದನ್ನ ಗಮನಿಸಿದ್ದ ಕಳ್ಳರು ಕಣ್ಣಿಗೆ ಖಾರದ ಪುಡಿ ಎರಚಿ ಸಂತೋಷ್ ಅವರ ಆರು ಲಕ್ಷ ರೂಪಾಯಿ ಹಣವನ್ನು ದೋಚಿದ್ದಾರೆ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕ್ ಮೇಲೆ ಖಾರದ ಪುಡಿ ತೆಗೆದುಕೊಂಡು ಹೋಗ್ತಿರೋ ಸಿಸಿಟಿವಿ ದೃಶ್ಯ ಮತ್ತೊಂದು ಅಂಗಡಿಯಲ್ಲಿ ಸರಿಯಾಗಿದೆ. ಆದರೆ ಕಳ್ಳರ ಮುಖ ಮಾತ್ರ ಸರಿಯಾಗಿಲ್ಲ.